गुरुभ्यो नमः हरिः ॐ भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये सद्गुरुचरणारविन्दाभ्यां नमः ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿ ಆಯುಷ್ಯಪೂರ್ಣದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ದಿನ ಬಹಳ ವಿಶೇಷವಾಗಿ ಕಳೀತಾ ಇರುತ್ತೆ ನಮ್ಮಲ್ಲಿ. ಹಾಗಾಗಿ ಗುರು ಗೋಚಾರದ ಫಲದ ಬಗ್ಗೆ ನಾನು ಹಲವಾರು ಮಾಹಿತಿಗಳನ್ನು ನಿಮ್ಗೆ ಕೊಡಬೇಕು. ಅದರಲ್ಲಿ ಮೇಷರಾಶಿಯವರಿಗೆ ಗುರು ಗೋಚಾರ ಫಲ ಹೇಗಿರುತ್ತೆ, 2019 ನವಂಬರ್ 4 ತಾರೀಕಿಂದ 2020 ನವಂಬರ್ 20 ತಾರೀಕುವರೆಗೂ ಗುರು ಗೋಚಾರ ಫಲ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮೇಷರಾಶಿಯವರಿಗೆ ಏನು ಫಲ? ಸಾಧಾರಣವಾಗಿ ಮೇಷರಾಶಿಯವರಿಗೆ ತನ್ನ ರಾಶಿಯಿಂದ 8 ಮನೆಯಲ್ಲಿ ಗುರು ಇತ್ತು. 8 ಮನೆಯನ್ನು ಮಹಾದುಸ್ಥಾನ ಅಂತ ಹೇಳ್ತೀವಿ, ತುಂಬ ಕೆಟ್ಟ ಸ್ಥಾನ. ಮೇಷರಾಶಿಯವರು ಏನಾದರೂ ಸಮಸ್ಯೆಗಳು, ಸಾಲಬಾಧೆ, ಇನ್ನೊಂದು ಮತ್ತೊಂದು ಜಗಳಗಳು, ಅಪವಾದಗಳು, ಈ ಥರ ಹಲವಾರು ಸಮಸ್ಯೆಗಳನ್ನು ನೀವು ಕಾಣ್ತಾ ಇದ್ದಾಗ ಅದಕ್ಕೆ ಪರಿಹಾರ ಅಂತ ಒಂದು ಬೇಕಲ್ಲ, ಪರಿಹಾರ ಕಾಲವೇ ನಿರ್ಧಾರ ಮಾಡಬೇಕು. ಅಂತಹ ಪರಿಹಾರ ಅಂತಕ್ಕಂಥದ್ದು ಈ ನವಂಬರ್ 4 ತಾರೀಕು. ನಿಮ್ಮ ರಾಶಿಯಿಂದ 8 ಮನೆಯಲ್ಲಿದ್ದಂಥ ಗುರು ಈಗ 9 ಮನೆಗೆ ಹೋಗ್ತಾ ಇದ್ದಾನೆ. 9 ಮನೆ ನಾವೇನು ಹೇಳ್ತೀವಿ ಜಾತಕದ ಪ್ರಕಾರ ಭಾಗ್ಯಸ್ಥಾನ ಅಂದರೆ, ಮೇಷರಾಶಿಗೆ ಗುರು ಯೋಗಕಾರಕನಾದ್ದರಿಂದ ಮೇಷರಾಶಿಯವರಿಗೆ ಗುರು ಎಲ್ಲಿ ಬರ್ತಾ ಇದ್ದಾನೆ? ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದಕ್ಕೆ ಎಲ್ಲವೂ ಶುಭವೇ. ಮೇಷರಾಶಿಯವರೇ, ನೀವು ನಿಜವಾಗಲೂ ಅದೃಷ್ಟವನ್ನು ಮಾಡಿದ್ರಿ. ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ, ಯಾವುದೇ ಹಿಂಜರಿಕೆ ಬೇಡ, ಏನೂ ಸಮಸ್ಯೆ ಆಗಲ್ಲ, ಎಲ್ಲದರಲ್ಲೂ ಕೂಡ ನಿಮಗೆ ಜಯಪ್ರಾಪ್ತಿ ಆಗುತ್ತೆ. ಮೊದಲನೇದಾಗಿ ಭಾಗ್ಯಸ್ಥಾನದ ಫಲಗಳು ಹೇಗಿರುತ್ತೆ ಅಂದರೆ, ಭಾಳ ಉತ್ತಮವಾದ ಫಲ, ನಿಮ್ಮ ಮೇಲೆ ಅತಿಯಾದ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲರಿಗೂ ಸಿಗುವಂಥದ್ದು. ಕೆಲಸದಲ್ಲಿ ಜಾಬ್ ವಿಚಾರದಲ್ಲಂತೂ ಪ್ರಮೋಷನ್ಗಳು ಸಿಗುವಂಥದ್ದು. ಒಂದೊಂದು ಮೆಟ್ಲೆ ಹತ್ಕೊಂಡು ನೀವು ಜೀವನವನ್ನು ಅದ್ಭುತವಾಗಿ ಕಳೆಯೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಒಳ್ಳೆಯ ಗುಣ ನಿಮ್ಮಲ್ಲೇ ಉತ್ಪತ್ತಿ ಆಗುತ್ತೆ, ತುಂಬ ಒಳ್ಳೆ ಒಳ್ಳೆ ಗುಣಗಳು ಉತ್ಪತ್ತಿ ಆಗುತ್ತೆ. ಆಮೇಲೆ ವಿಶೇಷವಾಗಿ ಈ ಒಂದು ಮೇಷರಾಶಿಗೆ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಅಂತ ಹೇಳ್ತೀವಿ. ಹಾಗಾಗಿ ಮೇಷರಾಶಿಗೆ ಅಧಿಪತಿ ಕುಜ ಆಗಿರೋದ್ರಿಂದ ನೀವು ಮನೆ ಕಟ್ಟುವಂಥ ಕೆಲಸ ಏನಾದರೂ ಅರ್ಧದಲ್ಲಿ ನಿಂತಿದ್ರೆ ಅದು ಪರಿಪೂರ್ಣ ಆಗುವಂಥದ್ದು, ಮನೆ ಕಟ್ಟುವಂಥ ಕೆಲಸಕ್ಕೆ ಪ್ರಯತ್ನ ಪ್ರಾರಂಭ ಮಾಡಿದ್ರೆ ಯಶಸ್ಸಾಗುವಂಥದ್ದು, ಅಥವಾ ಮನೆಯೇ ತೊಗೊಳ್ಬೇಕು ಅನ್ನೋಂಥ ಯೋಚನೆ ಇದ್ರೂ ಕೂಡ ಅದು ಸಕ್ಸಸ್ ಆಗುವಂಥದ್ದು. ಈ ಥರದ ಹಲವಾರು ಪ್ಲಸ್ ಪಾಯಿಂಟ್ಸ್ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ಮೇಷರಾಶಿಯವರು ಏನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ವರ್ಷ ಭಾಳ ಅದ್ಭುತವಾಗಿರುತ್ತೆ. ನಿಮಗೆ ವ್ಯವಸಾಯ ಯಾರಾದರೂ ಮಾಡ್ತಾ ಇದ್ರೆ ಮೇಷರಾಶಿಯವರು ತುಂಬ ಅನುಕೂಲ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರ ಕೆಲಸ ಕಾರ್ಯಗಳಿದ್ರೂ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಗುರುಗೆ ಕುಜ ಮಿತ್ರನೂ ಹೌದು, ಆದ್ದರಿಂದ ಭಾಳ ಗೌರವ, ಕೀರ್ತಿ, ಘನತೆ ಎಲ್ಲವೂ ಅಭಿವೃದ್ಧಿ ಆಗುತ್ತೆ. ಜೀವನದಲ್ಲಿ ಅಡೆತಡೆಗಳು ಅನ್ನೋಂಥದ್ದು ಯಾವುದೂ ನಿಮ್ಮಲ್ಲಿರಲ್ಲ, ಎಲ್ಲ ಅಡೆತಡೆಗಳು ದೂರವಾಗಿ ಸುಖವಾದಂಥ ಒಂದು ಮಾರ್ಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ವಿತೌಟ್ ಟ್ರಾಫಿಕ್ ಜ್ಯಾಮ್ ನಿಮಗೆ ರೋಡ್ ತುಂಬ ಚೆನ್ನಾಗಿರುತ್ತೆ. ಟ್ರಾಫಿಕ್ ಜ್ಯಾಮ್ ಇದ್ದರೆ ಏನಾಗಬೇಕು ಹೇಳಿ, ಕಾಯ್ತಾ ಕೂತ್ಕೊಳ್ಬೇಕು, ಕಾರೋ ಗಾಡಿನ ಓಡಿಸ್ತಾ ಇದ್ರೆ ಫಸ್ಟ್ ಗೇರಲ್ಲೇ ಹೋಗ್ತಾ ಇರಬೇಕು, ಆ ಥರ ನಿಮ್ಮ ಲೈಫ್ ಇರಲ್ಲ ಇನ್ನು ಮುಂದಕ್ಕೆ. ಗುರು ಚೆನ್ನಾಗಿರೋದ್ರಿಂದ ಆರಾಮಾಗಿರುತ್ತೆ, ಟ್ರಾಫಿಕ್ ಜಾಮ್ ಇರಲ್ಲ, ಸಿಗ್ನಲ್ ಫ್ರೀ ಇರುತ್ತೆ, ನೀವು ಆರಾಮಾಗಿ ಬೈಪಾಸ್ ಅಲ್ಲಿ ಹೆಂಗೆ ಓಡಿಸ್ತೀರೋ ಹಂಗೆ ನಿಮ್ಮ ಲೈಫನ್ನು ಆರಾಮಾಗಿ ಓಡಿಸ್ಕೊಂಡು ಹೋಗುವಂಥದ್ದು ಭಾಳ ಅದ್ಭುತವಾದಂಥ ಫಲ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗುತ್ತೆ. ನೂತನ ವ್ಯಾಪಾರ ಹಾಗೂ ನೂತನ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳಲ್ಲಿ 100% ಯಶಸ್ಸನ್ನು ಕಾಣ್ತೀರಾ, ಕಾರಣ ಗುರು ಭಾಗ್ಯದಲ್ಲಿದ್ದಾನೆ. ಸಂಪಾದನೆ ಭಾಳ ಉತ್ತಮವಾಗುತ್ತೆ, ಸಾಲಬಾಧೆಗಳು ಪರಿಹಾರವಾಗುತ್ತೆ, ವಿವಾಹದ ವಿಚಾರವಾಗಿ ಹಾಗೂ ಸಂತಾನದ ವಿಚಾರವಾಗಿ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ, ವಂಶ ಅಭಿವೃದ್ಧಿ ಆಗುತ್ತೆ, ಕೋರ್ಟು ಕಚೇರಿ ವಿಚಾರಗಳಲ್ಲೂ ಕೂಡ ನಿಮಗೆ ಜಯಪ್ರಾಪ್ತಿ ಆಗುತ್ತೆ. ಅಣ್ಣ ತಮ್ಮಂದಿರ ಜಗಳ, ಆಸ್ತಿ ಪಾಸ್ತಿಗಳ ಜಗಳ ಸಂಬಂಧಪಟ್ಟದ್ದೆಲ್ಲವೂ ಪರಿಹಾರವಾಗೋದ್ರ ಮುಖಾಂತರ ತುಂಬ ಅದ್ಭುತವಾದಂಥ ಫಲ ಇದೆ. ಇನ್ನು ಗುರು ಪೂಜೆಯನ್ನು ಮಾಡೋದ್ರಿಂದ ಮತ್ತಷ್ಟು ಶುಭ ಫಲ. ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡೋದ್ರಿಂದ ಬಹಳಷ್ಟು ಅಭಿವೃದ್ಧಿ ಅನುಕೂಲಗಳಾಗುತ್ತೆ. ಆದರೆ ಒಂದು ವಿಚಾರ ಹೇಳೋದಂದರೆ ಜನನ ಜಾತಕ ಕೂಡ ತುಂಬ ಮುಖ್ಯವಾಗುತ್ತೆ. ಎಷ್ಟೇ ನಾವು ಗೋಚಾರ ನೋಡಿದ್ರು ಕೂಡ ಇದು ಬೇಸಿಕ್ ಅಸ್ಟ್ರಾಲಜಿ, ಜನನ ಜಾತಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ನಿಮ್ಮ ಜಾತಕವನ್ನು ತೋರಿಸ್ಕೊಂಡೇ ನೀವು ಸಂಪೂರ್ಣವಾದ ಫಲವನ್ನು ನೀವು ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಂತ ಜಾತಕ ತೋರಿಸ್ಕೊಳ್ಳದೆ ಬರೀ ಗುರು ಭಾಗ್ಯಸ್ಥಾನದಲ್ಲಿದ್ದೇನೆ, ನನಗೆಲ್ಲ ಒಳ್ಳೇದೆ ಅಂತ ನೀವು ಮಾಡೋಕೆ ಹೋಗಿ ಕೈ ಸುಟ್ಕೊಳ್ಳಿಕ್ಕೆ ಹೋಗಬೇಡಿ. ಗುರು ನಿಮಗೆ ಒಳ್ಳೆ ಮಾರ್ಗವನ್ನು ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಸಂದೇಹವೇ ಇಲ್ಲ. ಇದ್ದರೂ ಕೂಡ ನಿಮ್ಮ ದೊಡ್ಡ ದೊಡ್ಡ ಪ್ರಮಾಣದ ಬಿಸ್ನೆಸ್ ಅಥವಾ ಏನೇ ಒಂದು ಜೀವನದಲ್ಲಿ ವ್ಯತ್ಯಾಸಗಳು ಅಥವಾ
ಶುಭಗಳಾಗಬೇಕು ಅಂದರೆ ನೀವು ಜಾತಕವನ್ನು ತೋರಿಸ್ಕೊಳ್ಳೇಬೇಕಾಗತ್ತೆ. ಇನ್ನು ಭಾಳಷ್ಟು ಬಲವನ್ನು ಕೊಡುವಂಥದ್ದು ಏನಪ್ಪ ಅಂತಂದರೆ, ಶತ್ರುಬಾಧೆಯಿಂದ ಪರಿಹಾರವಾಗ್ತೀರಾ, ದೃಷ್ಟಿಬಾಧೆಯಿಂದ ಪರಿಹಾರವಾಗ್ತೀರಾ, ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಭಾಳಷ್ಟು ಬಲ ಬರುವಂಥದ್ದು, ಸಿನಿಮಾ ಕ್ಷೇತ್ರದಲ್ಲಿರತಕ್ಕಂಥವ್ರು ಸಹ ಭಾಳ ಉತ್ತಮ ಪ್ರಗತಿಯನ್ನು ಕಾಣ್ಬೋದು, ರೋಗ ಬಾಧೆ ನಿವಾರಣೆ ಆಗುವಂಥದ್ದು, ಸಹೋದರರ ಸಹಾಯ, ಎಷ್ಟು ಅದ್ಭುತವಾದ ಬಲಗಳಿದೆ ನೋಡಿ ಈ ವರ್ಷ. ಹೊಸ ವ್ಯಕ್ತಿಗಳ ಪರಿಚಯ ಮೂಲಕ ಧನಲಾಭ, ಮತ್ತು ಮಕ್ಕಳಿಂದ ಸಂತೋಷ, ಭಾಳಷ್ಟು ಅಭಿವೃದ್ಧಿಗೆ ಸಾಗ್ತಾರೆ ಮಕ್ಕಳು, ಅವರಿಂದ ಸಂತೋಷ ಪಡೋದು, ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಪರಿಹಾರವಾಗುತ್ತೆ, ಸರ್ಕಾರದಿಂದ ಭಾಳ ಅನುಕೂಲವಾಗುತ್ತೆ, ಪುಣ್ಯಕ್ಷೇತ್ರಗಳ ದರ್ಶನವೂ ಕೂಡ ಹೆಚ್ಚಾಗುತ್ತೆ, ನಂಬಿಕೆ, ಧಾರ್ಮಿಕ ಅಧ್ಯಾತ್ಮ ವಿದ್ಯಾನಾಂ ವಿದ್ಯಾ ಅಂತ ಹೇಳಿದ್ರು ಅಂದರೆ ಆಧ್ಯಾತ್ಮಿಕ ವಿದ್ಯೆಗೆ ಸಂಬಂಧಪಟ್ಟಂಥ ಜ್ಞಾನ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ, ಅದರಿಂದ ಭಾಳ ಉತ್ತಮವಾದಂಥ ಒಂದು ದಾರಿಗೆ ನೀವು ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ. ಇನ್ನು ಮತ್ತಷ್ಟು ಮಗದಷ್ಟು ಶುಭ ಫಲಗಳು ನೀವು ಕಾಣ್ತೀರಾ. ಒಟ್ಟಾರೆ ಹೇಳೋದೇನಪ್ಪ ಅಂದರೆ, ಮೇಷರಾಶಿಯವರು ಇನ್ನು ನಿಮ್ಮ ಜೀವನದಲ್ಲಿ ದುಃಖ ಅನ್ನೋದು ಇಲ್ಲ, ಸುಖ ಪ್ರಾರಂಭ ಆಗಿದೆ, ಸಂತೋಷವಾಗಿ ನಿಮ್ಮ ಜೀವನವನ್ನು ಧೈರ್ಯವಾಗಿ ಮುನ್ನುಗ್ಗಿ ಹೋಗ್ತಾರೆ, ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಮತ್ತಷ್ಟು ಶುಭ ಫಲಕ್ಕೋಸ್ಕರ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ ಜನನ ಜಾತಕವನ್ನು ಕೂಡ ತೋರಿಸ್ಕೊಳ್ಳೋದ್ರಿಂದ ಕೆಲವೊಂದು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ಪ್ರಿಯ ಪ್ರೇಕ್ಷಕರೇ, ಮೇಷರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ಏನು ಭಯಪಡಬೇಡಿ, ಖುಷಿಯಿಂದ ಇರಿ, ಸಂತೋಷವಾಗಿರ್ತೀರ. ಶುಭಮಸ್ತು, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.